ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಡ್ರೀಮ್ 11 ಅಲ್ಲಿ ವಿನ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಮೇನ್ ಆಗಿರುವಂತಹ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಯಾವ್ದಿರಬೇಕು ಅಂತ ಹೇಳಿದ್ರೆ ಆ ಒಂದು ಮ್ಯಾಚ್ ನಲ್ಲಿರುವಂತಹ ಒರಿಜಿನಲ್ ಪಿಚ್ ರಿಪೋರ್ಟ್ ಅನ್ನುವಂಥದ್ದು. ಸೊ ಹೇಗೆ ನೀವು ಒರಿಜಿನಲ್ ಪಿಚ್ ರಿಪೋರ್ಟ್ ಅನ್ನ ತಿಳ್ಕೋಬೇಕು, ಹಾಗೇನೆ ಈ ಒಂದು ಮೈನ್ ಬೇಸಿಕ್ ಡಾಟಾದಿಂದ ಹೇಗೆ ನಿಮ್ಮ ಟೀಮ್ ಅನ್ನ ಸ್ಟ್ರಾಂಗ್ ಮಾಡಿ ಬಿಲ್ಡ್ ಮಾಡಿ ಮ್ಯಾಚ್ ಅನ್ನ ವಿನ್ ಮಾಡಬೇಕು ಅನ್ನೋಂಥದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊ. ಸೊ ಫ್ರೆಂಡ್ಸ್, ಈ ಒಂದು ಒರಿಜಿನಲ್ ಪಿಚ್ ರಿಪೋರ್ಟ್ ಡಾಟಾ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ನೀವು ಮಾಡುವಂತ ಟೀಮ್ 50% ಆಫ್ ವಿನಿಂಗ್ ರೇಷಿಯೋನಲ್ಲಿ ಇದೆ ಅಂತ ಅರ್ಥ. ಸೊ ಯಾವ ರೀತಿಯಾಗಿ ಈ ಒಂದು ಅನಾಲಿಸಿಸ್ ಅನ್ನ ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು, ಯಾವ ರೀತಿಯಾಗಿ ಯಾವುದೇ ಒಂದು ಆಪ್ ನ ಸಹಾಯ ಇಲ್ದಲೆ ಮೈಂಡ್ ಕ್ಯಾಲ್ಕುಲೇಷನ್ ಜೊತೆಗೆ ಯಾವ ರೀತಿಯಾಗಿ ಪರ್ಫೆಕ್ಟ್ ಆಗಿ ಟೀಮ್ ಅನ್ನ ಪ್ರಿಡಿಕ್ಟ್ ಮಾಡಬೇಕು ಅಂತೇಳಿ ನಾನು ನಿಮಗೆ ಇವತ್ತು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಾವೇನಾದರೂ ನಮ್ಮ ಹೆಸರಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಡೇಟ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ಇನ್ಫಾರ್ಮೇಶನ್ ನಿಮಗೆ ಮೊದಲು ಬರುತ್ತೆ. ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವು ನೋಡ್ಕೋಬಹುದು. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿ ಬಿಡಿ, ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಲೈಕ್ ನಮ್ಮ ಮೋಟಿವೇಶನ್ ಆಗುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ಡ್ರೀಮ್ 11 ನಲ್ಲಿ ಟೀಮ್ ಅನ್ನ ಪ್ರೆಡಿಕ್ಟ್ ಮಾಡ್ತಾ ಇರ ಅಂತ ಹೇಳಿದ್ರೆ ನೀವು ಎಷ್ಟೇ ಚೆನ್ನಾಗಿ ಟೀಮ್ ಅನ್ನ ಬಿಲ್ಡ್ ಮಾಡಿದ್ರು ಕೂಡ ಮೊದಲನೇದಾಗಿ ನಿಮ್ಮ ಮೈಂಡ್ ಗೆ ಬರಬೇಕಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಅದು ಪಿಚ್ ರಿಪೋರ್ಟ್ ಅನ್ನುವಂಥದ್ದು. ಸೊ ಎಲ್ಲಿ ನಾವು ಪಿಚ್ ರಿಪೋರ್ಟ್ ಅನ್ನ ಅಕ್ಯೂರೇಟ್ ಆಗಿ ತಿಳ್ಕೋಬೇಕು ಅಂತ ಮೊದಲು ನೀವು ತಿಳ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪಿಚ್ ರಿಪೋರ್ಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲೇ ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಮ್ಯಾಚ್ ನ ಟೀಮ್ ಏನಿದೆ ಸೊ ಅದು ಡಿಪೆಂಡ್ ಆಗಿರುವಂತದ್ದು ಫುಲ್ ಆಗಿ ಈ ಒಂದು ಪಿಚ್ ರಿಪೋರ್ಟ್ ಅನ್ನುವಂಥ ಅನಾಲಿಸಿಸ್ ಮೇಲೆ. ಸೊ ಇದನ್ನೇ ನೀವು ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟೀಮ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ಯಾವುದೋ ಒಂದು ನಾಲೆಡ್ಜ್ನ ಕಮ್ಮಿಯಿಂದ ನೀವು ಸೋಲ್ತಾನೆ ಹೋಗ್ತೀರಾ, ಹಾಗೇನೆ ಲಾಸ್ ಕೂಡ ನಿಮಗೆ ಆಗ್ತಾನೆ ಹೋಗುತ್ತೆ. ಸೊ ಯಾವಾಗ ನೀವು ಒಂದು ಅನಾಲಿಸಿಸ್ ಅನ್ನ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಮಿನಿಟ್ ನೆಕ್ಸ್ಟ್ ಟೀಮ್ನೆಲ್ಲ ನಿಮಗೆ ಪ್ರಾಫಿಟ್ ಅನ್ನುವಂಥದ್ದು ಶುರು ಆಗುತ್ತೆ. ಸೊ ಹಾಗಾಗಿ 60-70% ಮಾಡುವಂಥ ಮಿಸ್ಟೇಕ್ ಏನಿದೆ ಗೊತ್ತಾ, ನಿಮಗೆ ಒಂದು ಪಿಚ್ ರಿಪೋರ್ಟ್ನ ಅನಾಲಿಸಿಸ್ ಇತ್ತು ಅಂತ ಹೇಳಿದ್ರೆ ಆ ಕೆಟಗರಿಯಿಂದ ವಿನಿಂಗ್ ಜೋನ್ನಲ್ಲಿ ಇರುವಂಥ 30% ಪ್ಲೇಯರ್ಸ್ ಇದ್ದಾರೆ. ಸೊ ಅಲ್ಲಿ ಬಂದು ನೀವು ನಿಲ್ತೀರ ಆಯ್ತಾ. ಸೊ ಯಾಕಂತ ಹೇಳಿದ್ರೆ ಎಲ್ಲರೂ ಮಾಡುವಂಥ ಮಿಸ್ಟೇಕ್ ಇರೋ ಅಂತ ಹೇಳಿದ್ರೆ ಲೈನ್ ಅಪ್ ಆದಮೇಲೆ ನಿಮಗೆ ಪಿಚ್ ರಿಪೋರ್ಟ್ ಅನ್ನುವಂಥದ್ದು ಸಿಗುತ್ತಾಯ್ತಾ. ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಸಿಂಪಲ್ ರೀ, ಯಾವ ಟೀಮ್ ಪಿಚ್ ಅಂದರೆ ಪಿಚ್ ರಿಪೋರ್ಟ್ ಯಾವ ರೀತಿಗೆ ಅನಾಲಿಸಿಸ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೀಮ್ ಇಂಡಿಯಾ ವರ್ಸಸ್ ಇನ್ಯಾವುದೋ ಟೀಮ್ ಅಂತ ಅನ್ಕೊಳ್ಳಿ, ಟಾಸ್ ಆಗಿ ಇಂಡಿಯಾ ವಿನ್ ಆಯಿತು ಅಂತ ಹೇಳಿದ್ರೆ ಅವರೇನಾದರೂ ಬೌಲಿಂಗ್ನ ಸೆಲೆಕ್ಟ್ ಮಾಡ್ತಾ ಇರ ಅಂತ ಹೇಳಿದ್ರೆ ಅದು ಬೌಲಿಂಗ್ ಫೇವರ್ ಆಗಿರುವಂತಹ ಪಿಚ್ ಆಗಿರುತ್ತೆ. ಹಾಗೇನೆ ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಬ್ಯಾಟಿಂಗ್ ಫೇವರ್ ಆಗಿರುವಂತಹ ಪಿಚ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇದನ್ನು ಗಲ್ಲಿ ಕ್ರಿಕೆಟ್ ಅಲ್ವಲ್ಲ, ನನಗೆ ಬ್ಯಾಟಿಂಗ್ ಇಷ್ಟ ಬ್ಯಾಟಿಂಗ್ ಮೊದಲಾಡ್ತೀನಿ ಅಥವಾ ಬೌಲಿಂಗ್ ಇಷ್ಟ ಬೌಲಿಂಗ್ ಮೊದಲಾಡ್ತೀನಿ ಅಂತ ಹೇಳೋದಕ್ಕೆ. ಸೊ ಹಾಗಾಗಿ ಅಲ್ಲಿಯ ಕೋಚ್ ಏನಿರ್ತಾರೆ ಒಂದು ಟೀಮ್ನ, ಸೊ ಅವರು ಪಿಚ್ಗೆ ವಿಸಿಟ್ ಮಾಡಿ ಡಾಟಾವನ್ನು ಕಲೆಕ್ಟ್ ಮಾಡಿರ್ತಾರೆ. ಸುಮ್ ಸುಮ್ಮನೆ ಅಲ್ಲ, ಈಗ ಟಾಸ್ ಏನಕ್ಕೆ ಮಾಡ್ತಾರೆ ಹೇಳಿ, ಸುಮ್ ಸುಮ್ಮನೆ ಯಾವ್ದೊಂದು ಸೆಲೆಕ್ಟ್ ಮಾಡ್ಕೊಳ್ತಿದ್ರೆ ಅವರು ಪಿಚ್ಗೆ ವಿಸಿಟ್ ಅನ್ನ ಮಾಡಿ ಪಿಚ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಯಾವೊಂದು ಟೀಮ್ ಯಾವೊಂದು ಆಪ್ಷನ್ ಅನ್ನ ಚಾಯ್ಸ್ ಮಾಡ್ಕೊಳ್ಳುತ್ತೆ, ಅದರ ಫೇವರ್ ಆಗಿ ನೀವು ಟೀಮ್ ಅನ್ನ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲ 60-70% ಲೈನ್ ಅಪ್ ಆದ್ಮೇಲೆ ಪ್ಲೇಯರ್ಸ್ಗಳು ಯಾರಿಗೂ ಅಂತ ಹಿಂದಿನ ಮತ್ತೆ ಡಾಟಾ ಇಟ್ಕೊಂಡು ನೋಡ್ತಾ ಕೂತ್ಕೊಳ್ತಾರೆ ಹೊರತು ಪಿಚ್ ರಿಪೋರ್ಟ್ ಬಗ್ಗೆ ಗಮನ ಕೊಡಲ್ಲ. ನೀವೇನಾದರೂ ಅಲ್ಲಿ ಗಮನ ಕೊಟ್ಟು ಪಿಚ್ಗೆ ಅಕಾರ್ಡಿಂಗ್ ಆಗಿರುವಂತಹ ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮನ್ನ ಸೋಲ್ಸೋದಕ್ಕೆ ಯಾರಿಂದ ಗುರು ಆಗುತ್ತೆ. ಸೊ ಹಾಗಾಗಿ ಸಿಂಪಲ್ ಇಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ, ಯಾವ ಟೀಮ್ ಬೌಲಿಂಗ್ ಅಥವಾ ಬ್ಯಾಟಿಂಗ್ ಅನ್ನ ಚೂಸ್ ಮಾಡುತ್ತೆ ಅದರ ಮೇಲೆ ಆ ಒಂದು ಗ್ರೌಂಡ್ನ ಪಿಚ್ ರಿಪೋರ್ಟ್ ಅನಾಲಿಸಿಸ್ ಆಗಿರುತ್ತೆ. ಅದು ಕೂಡ ಆ ಒಂದು ಟೀಮ್ನ ಕೋಚ್ನಿಂದ. ಸೊ ಅವರು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಈ ಒಂದು ಸಿಂಪಲ್ ಟ್ರಿಕ್ ಅನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಪಿಚ್ ರಿಪೋರ್ಟ್ ಅನ್ನ ಅಕ್ಯೂರೇಟ್ ಆಗಿ ತಿಳ್ಕೋಬಹುದು ಆಯ್ತಾ. ಇದೇ ಒಂದು ಸಿಂಪಲ್ ಲಾಜಿಕ್, ಇದಕ್ಕೆ ಯಾವುದೇ ಆಪ್ನ ಅಗತ್ಯ ಕೂಡ ಇಲ್ಲ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಸೊ ಸಿಂಪಲ್ ರಿಜಿಸ್ಟರ್ನ ಮಾಡಿಸಕ್ಕೂ ನಿಮಗೆ ಪಿಚ್ ರಿಪೋರ್ಟ್ ಸಿಗುತ್ತೆ, ಹಾಗೇನೆ ಪಿಚ್ ರಿಪೋರ್ಟ್ನ ಜೊತೆಗೆ ಟೀಮ್ ಅನ್ನ ಚೆನ್ನಾಗಿ ಬಿಲ್ಡ್ ಮಾಡ್ಕೋಬಹುದು. ಸೊ ಇದಿಷ್ಟು ಪಿಚ್ ರಿಪೋರ್ಟ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗಿತ್ತು. ಸಿಂಪಲ್ ಟ್ರಿಕ್ ಗುರು, ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಇರುವಂತಹ ಇನ್ಫಾರ್ಮೇಶನ್ಗಳಲ್ಲಿ ನಾನು ನಿಮಗೆ ಜೈಲ್ನ ವಿನ್ ಮಾಡುವಂತಹ ಟ್ರಿಪ್ಸ್ಗಳಾಗಿರ್ಬೋದು, ಸ್ಮಾಲ್ ಲೇಕ್, ಈ ರೀತಿಯಾಗಿ ಕೆಲವೊಂದಿಷ್ಟು ಸೀರೀಸ್ ಕಳಿಸಿದೆ, ವಿಡಿಯೋ ಮಾಡಕ್ ಆಗಿರಲಿಲ್ಲ. ಎನಿವೆ, ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ಡೆಫಿನೆಟ್ ಆಗಿ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಯಾವ ಇನ್ಫಾರ್ಮೇಶನ್ಗಳನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಲಾಸ್ ಆಗಲ್ಲ ನಿಮಗೆ. ಇನ್ಫಾರ್ಮೇಶನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂತ ಹೇಳಿದ್ರು. ಸೊ ಫ್ರೆಂಡ್ಸ್, ಪಿಚ್ ರಿಪೋರ್ಟ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದಾಗಿತ್ತು. ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿದ್ರೆ ಮರಿಬಿಡಿ, ಹಾಗೇನೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬೆಸ್ಟ್ ಇನ್ಫಾರ್ಮೇಶನ್ ಜೊತೆಗೆ. ಸೊ ಅಲ್ಲೇ ರೂಟೇಕರ್ ಅಂತ ಹೇಳಿದ್ರೆ ಫೈನಲ್ ಸ್ವೀಪ್ ಸೈನಿಂಗ್ ಆಫ್. ಬಾಯ್.